श्री राम रामनवमी प्रयुक्त रामन प्राण प्रतिष्ठापने प्रयुक्त पूजे पुनस्कार तब नोड़ताब स्न रीतियां अलंकार रामन पूजा विधान नोड़ताब राम प्रतिष्ठापन दिन मन सरल पूजे ರೀತಿಯಾಗಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಅಯೋಧ್ಯ ರಾಮನ ಐದು ದಶಕಗಳ ಪ್ರತೀಕವಾಗಿ ಮಾಡಿರತಕ್ಕಂತಹ ಈ ಪೂಜಾ ವಿಧಾನಗಳು ಐದು ದೀಪಗಳ ಸಂಕೇತವಾಗಿ ಪ್ರಜ್ವಲಿಸಲಿವೆ. ಐದೇ ದೀಪಗಳನ್ನು ಯಾಕೆ ಹಚ್ಚಬೇಕು ಅಂತಂದು ಕರೆ ಕೊಟ್ಟಿದ್ದಾರೆ ಅಂದರೆ ರಾಮನ ಪುನರಾಗಮನ ರಾಮನ ಆಗಮನಕ್ಕೆ ಸಂಬಂಧಿಸಿದಂತಹ ಐದು ದಶಕಗಳೆಂದು ತೆಗೆದುಕೊಂಡಂತಹ ಅಂಶಗಳಿದ್ದಕ್ಕಾಗಿ ನಾವೆಲ್ಲರೂ ಸೇರಿ ರಾಮ ಪ್ರಾಣ ಪ್ರತಿಷ್ಠಾಪನೆಯ 22ನೇ ಜನವರಿ 2024ರಂದು ಮಾಡಿರತಕ್ಕಂಥ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಸಕಲ ಸದ್ಭಕ್ತರು ಕೂಡ ಭಾರತ ದೇಶದಲ್ಲಿ ಅತ್ಯಂತ ಪುಣ್ಯಕರವಾದಂಥ ಅಂಶಗಳಿಂದ ನಾವು ಪ್ರಜ್ವಲಿಸ್ತಾ ಇದ್ದೀವಿ. ನಾವೆಲ್ಲರೂ ಧನ್ಯರು, ಏಕೆಂದರೆ ನಾವು ಈ ಯುಗದಲ್ಲಿ ರಾಮನ ಪ್ರತಿಷ್ಠಾಪನೆಯ ದಿನ ನಾವು ಭೂಮಿ ಮೇಲೆ ಬದುಕಿದ್ದೀವಿ. ರಾಮ ರಾಮನ ಅನ್ನಲಿಕ್ಕೆ ನಾವೆಲ್ಲ ಸಮರ್ಥರಾಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ಈ ರೀತಿಯಾಗಿಂಥ ಅತ್ಯಂತ ವಿಜೃಂಭಣೆಯಿಂದ ಆಚರಿಸತಕ್ಕಂತಹ ಈ ನಮ್ಮ ಭಾರತ ದೇಶದ ಹೆಮ್ಮೆಯ ಇತಿಹಾಸವನ್ನು ಬರೆಯತಕ್ಕಂತಹ ಈ ಅದ್ಭುತವಾದ ಗಳಿಗೆಯ ಸರ್ವರಿಗೂ ಸುಖವನ್ನು ಉಂಟು ಮಾಡಲಿ. ಸರ್ವರಿಗೂ ತಮ್ಮ ತಮ್ಮ ಶ್ರೇಯೋಭಿಲಾಷಕ್ಕೆ ತಕ್ಕಂತೆ ಶ್ರಮಕ್ಕೆ ತಕ್ಕಂತೆ ಫಲವನ್ನು ಶ್ರೀರಾಮ ನೀಡಲಿ ಅಂತಂದು ಆಶಿಸ್ತೇನೆ. ರಾಮನ ಪುಣ್ಯ ಸ್ಮರಣೆಯನ್ನು ನಾವು ಪುಣ್ಯ ನಾಮಸ್ಮರಣೆಯನ್ನು ಮಾಡ್ತಾ ಇರತಕ್ಕಂತಹ ನಾವುಗಳೆಲ್ಲರೂ ಕೂಡ ಶ್ರೀರಾಮನ ರಾಮರಕ್ಷಾ ಸ್ತೋತ್ರ ಬುಧ ಕೌಶಿತ ಋಷಿಯಿಂದ ಅನುಷ್ಠುಪ್ ಛಂದಸ್ಸಿನಲ್ಲಿ ಬರೆಯಲ್ಪಟ್ಟು ಶ್ರೀರಾಮಚಂದ್ರ ಸೀತಾದೇವಿ ಹಾಗೂ ಹನುಮಂತರ ವಿಶೇಷ ಒಲುಮೆಗೊಳಿಸಿರುವ ಮಾಧ್ಯಮವಾದ ಶ್ರೀರಾಮರಕ್ಷಾ ಸ್ತೋತ್ರ ಪಠವನ್ನು ಶ್ರೀ ಗಣೇಶ ದೇವರ ಕೃಪೆಯಿಂದ ನಿರ್ವಿಘ್ನವಾಗಲಿ ನಿರ್ವಿಘ್ನವಾಗಲಿ. ಜಟಾಧರನು ಪಿತಾಂಬರಧಾರಿಯು ಆಗಿ ಪದ್ಮಾಸನ ಹಾಗೆ ಕುಳಿತಿರುವ ತೇಜಸ್ವಿ ಕಣ್ಣುಗಳ ಪ್ರಸನ್ನ ಮುಖ ಮುದ್ರೆಯ ಎಡತೊಡೆಯ ಮೇಲೆ ಕುಳಿತಿರುವ ಮಂದನ್ನೇ ಸೀತೆಯ ಕಡೆ ಒಲವಿನ ನೋಟ ಬೀರುತ್ತಿರುವ ಬಿಲ್ಲು ಬಾಣಗಳೊಂದೊಡಗೂದಿದ ಅಜಾನುಭಾವವಾದ ನೀಲ ಮೇಘ ಶಾಮನಾದ ಸಾಲಂಕೃತ ಆ ರಾಮಚಂದ್ರನನ್ನು ಧ್ಯಾನಿಸುವ 100 ಕೋಟಿ ಶ್ಲೋಕಗಳಿಂದ ವಿವರಿಸಲಾಗದಷ್ಟು ವಿಸ್ತಾರವಾಗಿರುವ ಮಹಿಮಾಮೃತ ಶ್ರೀರಾಮನ ಚರಿತೆಯನ್ನು ಪೂರ್ತಿಯಾಗಿ ಓದುವ ಮಾತ್ರದಲ್ಲಿ ಅದರ ಅಕ್ಷರಾಕ್ಷರಗಳನ್ನು ಓದುವುದರಿಂದಲೇ ಮಹಾಮಹಾ ಪಾಪಗಳೆಲ್ಲ ನಾಶವಾಗಬಲ್ಲವು. ನೀಲ ಕಮಲದಂತೆ ಮೈವಣ್ಣವನ್ನು ಹೊಂದಿರುವ ತಾರೆ ಎಸಳಿನಂತೆ ಸುಂದರ ಕಣ್ಣುಗಳಿರುವ ಕಿರೀಟದಂತೆ ಶೋಭಿಸುತ್ತಿರುವ ಜಡೆ ಇರುವ ರಾಕ್ಷಸರ ಸಂಹಾರಕ್ಕೆಂದು ಖಡ್ಗ ಬಿಲ್ಲು ಬಾಣಗಳಿಂದೆಲ್ಲ ಸಜ್ಜಾಗಿರುವ ದುಷ್ಟರ ನಾಶ ಶಿಷ್ಟರ ರಕ್ಷಣೆಗಾಗಿ ಜನ್ಮವೆತ್ತಿ ಲೀಲೆ ತೊರೆದ ಸೀತಾ ಲಕ್ಷ್ಮಣರೊಡಗೂಡಿದ ಪ್ರಭು ರಾಮಚಂದ್ರನ ಧ್ಯಾನದಲ್ಲಿ ಗಯ್ಯುತ ಶ್ರೀರಾಮರಕ್ಷಾಸ್ತ್ರೋತ್ರ ಪಠನವು ಪಾಪರಾಶಿಗಳನ್ನು ನಾಶಗೊಳಿಸಿ ಸಕಲೇಷ್ಟಗಳನ್ನು ಪೂರೈಸುವುದು ಖಂಡಿತ. ರಘುಕುಲೋತ್ತಮನಾದ ರಾಮನು ತಲೆಯನ್ನು ರಕ್ಷಿಸಿ ಚಿತ್ತ ಶುದ್ಧಿಗೈಯಲಿ. ದಶರಥ ತನೆಯನಾದ ಆತನು ಹಣೆಯನ್ನು ರಕ್ಷಿಸಿ ಬುದ್ಧಿ ಬೆಳಗಲಿ. ಕೌಶಲ್ಯ ಮಗಳಾದ ರಾಮನು ಕಣ್ಣುಗಳನ್ನು, ವಿಶ್ರಾಮಿತ್ರನಿಗೆ ಪ್ರಿಯವಾದ ರಾಮನು ಕಿವಿಗಳನ್ನು, ಯಜ್ಞ ರಕ್ಷಕನಾದ ರಾಮನು ಮೂಗನ್ನು, ಲಕ್ಷ್ಮಣಿಗೆ ಪ್ರಿಯವಾದ ರಾಮನು ಮುಖವನ್ನು ರಕ್ಷಿಸಲಿ. ವಿದ್ಯಾ ನಿಧಿಯಾದ ರಾಮನು ನಾಲಿಗೆಯನ್ನು, ಭರ್ತನಿಂದ ವಂದಿಸಲ್ಪಡುವ ರಾಮನು ಕಂಠವನ್ನು, ದಿವ್ಯ ಆಯುಧವುಳ್ಳ ರಾಮನು ಹೆಗಲನ್ನು, ಶಿವಧನಸ್ಸನ್ನು ಮುರಿದ ಪರಾಕ್ರಮಿ ರಾಮನು ಭುಜಗಳನ್ನು ಕಾಪಾಡಲಿ. ಸೀತಾಪತಿ ರಾಮನು ಕೈಗಳನ್ನು, ಪರಶುರಾಮನನ್ನು ಗೆದ್ದ ರಾಮನು ಹೃದಯವನ್ನು, ರಕ್ಕಸನನ್ನು ಕರನನ್ನು ವಧಿಸಿದ ರಾಮನು ಹೊಟ್ಟೆಯ ಮೇಲ್ಭಾಗವನ್ನು, ಜಾಂಬವಂತವನಿಗೆ ಆಶ್ರಯವನ್ನು ಇಟ್ಟ ರಾಮನು ಹೊಕ್ಕಳನ್ನು ಮತ್ತು ಕೆಳಹೊಟ್ಟೆಯನ್ನು ರಕ್ಷಿಸಲಿ. ಸುಗ್ರೀವನ ಒಡೆಯನಾದ ರಾಮನು ಸೊಂಟವನ್ನು, ಹನುಮಂತನ ಪ್ರಭುವಾದ ರಾಮನು ಮೇಲ್ತೊಡೆಯನ್ನು, ರಾಕ್ಷಸ ಕುಲ ವಿನಾಶಕನಾದ ರಘುಕುಲ ಶ್ರೇಷ್ಠ ರಾಮನು ಕೆಳತೊಡೆಯನ್ನು ರಕ್ಷಿಸಲಿ. ಸಮುದ್ರಕ್ಕೆ ಸೇತುವೆ ನಿರ್ಮಿಸಿದ ರಾಮನು ಮೊಣಕಾಲು ಗಂಟುಗಳನ್ನು ಮತ್ತು ಮಂಡಿಗಳನ್ನು ರಕ್ಷಿಸಲಿ. ರಾಮನನ್ನು ಸಂಹರಿಸಿದ ರಾವಣನನ್ನು ಸಂಹರಿಸಿದ ರಾವಣನು ಮೊಣಕಾಲುಗಳನ್ನು ರಾಮನು ಮೊಣಕಾಲುಗಳನ್ನು ವಿಭೀಷಣನಿಗೆ ಒಲಿದ ರಾಮನ ಪಾದಗಳನ್ನು ಹೀಗೆ ಆ ಸರ್ವ ನಲಿವಿನ ಹೊಳೆ ಉಕ್ಕುವಂತಾಗಲಿ. ಆ ರಾಮನ ಮಹಿಮೆಯನ್ನೇ ನೆನೆಸುತ್ತಾ ದೇಹದ ಅಂಗಾಂಗಗಳಲ್ಲಿ ರಾಮನ ಕೃಪೆಯನ್ನೇ ಆಹ್ವಾನಿಸುತ್ತಾ ರಾಮ ರಕ್ಷಾ ಸ್ತೋತ್ರ ಪಠನವು
ಆರೋಗ್ಯ ಆನಂದ ಆಯುಷ್ಯವನ್ನು ಪ್ರಾಪ್ತವಾಗಿ ಆತ ಸತ್ಕುಣಿಯು ಸತ್ಪುತ್ತವಂತನು ಸರ್ವಸಮರ್ಥನು ಆಗುತ್ತಾನೆ. ಶ್ರೀರಾಮನ ಕೃಪೆ ಭೂಮಿಯ ಮೇಲೆ ಮಾತ್ರವಲ್ಲ ಭೂಮಿಯ ಒಳಗೂ ಹೊರಗೂ ಇರುವ ಚರಾಚರ ವಸ್ತುಗಳನ್ನೆಲ್ಲ ಆವರಿಸಿ ರಕ್ಷಿಸುತ್ತದೆ. ಈ ಕೃಪಾಜಲವು ಗಾಢವಾದಷ್ಟೇ ಭೂಮಿಯ ಮೇಲಿನ ಜೀವಿಗಳಾಗಲಿ ಆಕಾಶದಲ್ಲಿರುವ ಸೂಕ್ಷ್ಮ ಚೇತನಗಳಾಗಲಿ ನಿಲುಕದಷ್ಟು ನಿಗೂಢವಾದುದು. ರಾಮ ರಾಮಭದ್ರ ರಾಮಚಂದ್ರ ಎಂದೆಲ್ಲ ರಾಮನಾಮವನ್ನು ಸದಾ ಸ್ಮರಿಸುವವರಿಗೆ ಪಾಪಗಳಿಂದ ವಿಮುಕ್ತಿ ದೊರೆಯುವುದು ಮಾತ್ರವಲ್ಲ ಸುಖಮಯವಾಗದ ಜೀವನ ಯೋಗದ ಜೊತೆಗೆ ಜೀವನ ಮುಕ್ತಿಯ ಮಹಾಭಾಗ್ಯವು ಲಭಿಸುತ್ತದೆ. ರಾಮನಾಮ ಸ್ಮರಣೆಯಲ್ಲಿ ಯಾರ ಮನ ನೆಲೆ ನಿಂತು ರಾಮನಾಮವೇ ಯಾರು ಉಸಿರಾಗಿರುವುದೋ ಅವರ ರಾಮನ ಕೃಪಾಶ್ರಯದಲ್ಲಿ ಸರ್ವಸನ್ಮುಕ್ತರಾಗಿ ವಿಶ್ವ ವಿಜೇತರಾಗಿ ಕಂಗೊಳಿಸುತ್ತಾರೆ. ನಿಷ್ಠೆಯಿಂದ ಈ ಸ್ತೋತ್ರ ಪಾರಾಯಣಗೈದಲ್ಲಿ ಶ್ರೀ ಈ ರಾಮರಕ್ಷಾ ಸ್ತೋತ್ರ ಪಠಣದಿಂದ ಉಂಟಾಗುವ ದಿವ್ಯ ಸ್ಪಂದನವು ಆ ವ್ಯಕ್ತಿಯನ್ನು ಆವರಿಸಿ ಅಂತ ಕಷ್ಟ ನಷ್ಟಗಳ ಹೊಡೆತದಿಂದಲೂ ವ್ಯಕ್ತಿಯನ್ನು ರಕ್ಷಿಸುವುದಲ್ಲದೆ ಆತನ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳನ್ನೆಲ್ಲ ಹೆಚ್ಚಿಸಿ ಸರ್ವತ್ತ ಸರ್ವದಾ ಆತನ ಪಾಲಿಗೆ ಗೆಲುವು ನಲಿವುಗಳನ್ನು ದೊರಕಿಸಿಕೊಡುತ್ತದೆ. ಶ್ರೀರಾಮರಕ್ಷಾ ಸೋದ ಪಟ್ಟಣದಿಂದ ಉಂಟಾಗುವ ಈ ಪರಿಣಾಮಗಳನ್ನೆಲ್ಲ ಶಿವನೇ ಬುಧ ಕೌಶಿಕ ಋಷಿಗೆ ದರ್ಶನವಿಟ್ಟು ರಾತ್ರಿ ತಿಳಿಸಿದವುಗಳಾಗಿದ್ದು ಬೆಳಿಗ್ಗೆ ಎದ್ದು ಅವನಿಂದಲೇ ಬರೆಯಲ್ಪಟ್ಟಿವೆ ಎಂದರೆ ಶ್ರುತಿಗಳೇ ಆಗಿವೆ. ಎಲ್ಲ ಕಷ್ಟಗಳ ನಿವಾರಕನಾಗಿ ಕಲ್ಪವೃಕ್ಷದಂತೆ ಇಷ್ಟಾರ್ಥ ಪ್ರದಾಯಕನಾಗಿ ಮೂರು ಲೋಕಕ್ಕೂ ಆನಂದದಾಯಕನಾಗಿ ಇರುವ ಶ್ರೀರಾಮಚಂದ್ರನೇ ನಮ್ಮೆಲ್ಲರನ್ನು ಮುನ್ನಡೆಸುವ ಪರಮಪ್ರಭು ಎಂಬುದು ನಿಸ್ಸಂಶಯ. ರೂಪ ಲಾವಣ್ಯ ತಾರುಣ್ಯ ಸೌಜನ್ಯಗಳು ಒಳಗೂಡಿ ಬೀಲ್ಗಾರಿಕೆಯಲ್ಲಿ ಆದ ಪ್ರತಿಮ ವೀರನು ರಾಕ್ಷಸ ಕುಲ ಸಂಹರಿಸಿದವನು ಸಾಧು ಸಂತರಿಗೆಲ್ಲ ಕೃಪಾ ಆಶೀರ್ವಾದಾತನು ನಾರು ಮುಡಿ ಕೃಷ್ಣಾಜಿನಗಳನ್ನು ತಿರುಸಿ ಗಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ದೈವಿ ಗುಣಗಳ ಗಣಿಗಳಾಗಿ ತಪಸ್ಸುಗಳಂತಿದ್ದವರು ಆದರೆ ಕುಲೋತ್ತಮನಾದ ದಶರಥನ ರಾಜನ ಮಕ್ಕಳಾದ ಶ್ರೀರಾಮರಕ್ಷಣನು ನಮ್ಮನ್ನು ಕಾಪಾಡಲಿ. ಬರಿದಾಗದ ಬತ್ತಳಿಕೆ ಇರುವ ಸದಾ ಬಾಣ ಹೂಡಲು ಸಜ್ಜಾಗಿರುವ ಬಿಲ್ಲನ್ನು ಧರಿಸಿರುವ ಶ್ರೀರಾಮ ಲಕ್ಷ್ಮಣರು ಸದಾ ನನ್ನ ಹಿಂದೆ ಮುಂದಿದ್ದು ನನ್ನನ್ನು ರಕ್ಷಿಸಲಿ. ನನ್ನ ಮನೋರಥ ಈಡೇರುವಂತೆ ನನ್ನನ್ನು ಪೊರೆಯಲಿ. ರಾಮ ದಾಶರಥಿ ಶೂರ ಲಕ್ಷ್ಮಣಾನುಚರ ಬರೀ ಕಾಕುತ್ಸ್ಯ ಪೂರ್ಣ ಪುರುಷ ಕೌಶಲ್ಯ ರಘೋತ್ತಮ ವೇದಾಂತ ವೇದ್ಯ ಯಜ್ಞೇಶ ಪುರುಷೋತ್ತಮ ಜಾನಕಿ ವಲ್ಲಭ ಶ್ರೀಮಾನ್ ಅಪ್ರಮೇಯ ಪರಾಕ್ರಮ ಎಂದೆಲ್ಲ ಶ್ರೀರಾಮನ ಗುಣಕೀರ್ತಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಅನುದಿನವೂ ನುತಿಸುವ ಭಕ್ತರು ಅಶ್ವಮೇಧ ಯಜ್ಞ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪುಣ್ಯ ಪಡೆಯುವುದರಲ್ಲಿ ಸಂದೇಹವಿಲ್ಲ. ಪೀತಾಂಬರಧಾರಿಯಾಗಿ ಕಮಲದಲ ನೇತ್ರನು ಶ್ಯಾಮಲ ವರ್ಣನು ಶ್ರೀರಾಮಚಂದ್ರನ ಪದತಲಗಳಲ್ಲಿ ಉಲ್ಲೇಖಿಸುವ ಪದತಲಗಳಲ್ಲಿ ಭಕ್ತಿಪೂರ್ವಕವಾಗಿ ನಾನು ನಮಿಸುತ್ತೇನೆ. ರಾಮ ರಾಮಭದ್ರ ರಾಮಚಂದ್ರ ವಿದ್ರಾತ್ವ ಸ್ವರೂಪ ರಘುನಾಥ ಪ್ರಭು ಮೊದಲಾದ ಹೆಸರುಗಳಿಂದ ಕರೆಯಲ್ಪಡುವ ಸೀತಾಪತಿಗೆ ನಮಸ್ಕಾರ. ರಘುನಂದನನು ಭರತಾಗ್ರಜನು ರಣಧೀರನಾದ ಹೇ ರಾಮನೇ ನಡಿಗಳಲ್ಲಿ ನಾನು ಶರಣು ಶಿರಸ್ಸಿನಿಂದ ಶ್ರೀರಾಮನನ್ನೇ ವಂದಿಸುತ್ತಾ ಮಾತಿನಲ್ಲಿ ಶ್ರೀರಾಮನಲ್ಲಿ ನುತಿಸುತ್ತಾ ಮನಸ್ಸಿನಲ್ಲಿ ಶ್ರೀರಾಮನನ್ನೇ ಸ್ಮರಿಸುತ್ತಾ ಹೀಗೆ ಕಾಯೇ ವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ ಆ ರಾಮನಲ್ಲೇ ನಾನು ಶರಣಾಗಿರುವೆನು. ನನ್ನ ತಂದೆ ತಾಯಿ ಇಷ್ಟ ಮಿತ್ರ ಬಂಧು ಬಳಗ ಒಡೆಯ ಪಾಲಕ ನನ್ನ ಸರ್ವಸ್ವ ದಯಾಮಯನಾದ ಶ್ರೀರಾಮಚಂದ್ರನೇ. ಈ ಜಗದಲ್ಲಿ ಅವನಷ್ಟು ಕರುಣಾಳವನ್ನು ಬೇರೊಬ್ಬನನ್ನು ನಾನರಿಯೆ. ಎಡಗಡೆಯಲ್ಲಿ ಹೆಂಡತಿ ಸೀತೆ, ಬಲಗಡೆಯಲ್ಲಿ ತಮ್ಮ ಲಕ್ಷ್ಮಣ, ಮುಂಗದಲ್ಲಿ ರಾಸ ಮಾರುತಿ ಇರುವ ಶ್ರೀ ರಘುನಂದನ ಶ್ರೀರಾಮಚಂದ್ರನಿಗೆ ನಾನು ವಂದಿಸಿರುವೆನು. ಲೋಕಕ್ಕೆ ಆನಂದವನ್ನುಂಟು ಮಾಡುವನು ರಣರಂಗದಲ್ಲಿ ಧೀರನು, ಕಮಲದಂತಹ ಸುಂದರ ಕಣ್ಣುಳ್ಳವನು, ರಘುವಂಶ ಶ್ರೇಷ್ಠನು, ದಯಾಮೂರ್ತಿಯು, ಕರುಣು ಎಕಡಲೂ ಆದ ಶ್ರೀರಾಮಚಂದ್ರನ ಚರಣಗಳಲ್ಲಿ ನಾನು ಶರಣು. ವಾಯುವಿನಷ್ಟು ವೇಗದಷ್ಟು ಚುರುಕು ಬುದ್ಧಿಯವನು, ಅಪ್ರತಿಮ ಧೀಮಂತನು, ಹಿಂದೆ ಅನಿಗ್ರಹಿಯು, ವಾರನ ಅಗ್ರಣ್ಯನೂ ಆದ ವಾಯುಪುತ್ರ ಶ್ರೀರಾಮದಾಸ ಹನುಮಂತನಲ್ಲಿ ಶರಣೆಂಬೆನು ನಾನು. ಕವಿತಾ ರೂಪದ ಟೊಂಗೆ ಮೇಲೆ ಕುಳಿತು ರಾಮ ರಾಮ ಎಂಬ ಸುಮಧುರವಾಗಿ ಕೂಗುವ ವಾಲ್ಮೀಕಿ ಎಂಬ ಕೋಗಿಲೆಗೆ, ಅಂದರೆ ಕಾವ್ಯ ರೂಪದಲ್ಲಿ ರಾಮನ ಗುಣಕಥನವನ್ನು ಮಾಡಿದ ಕವಿ ವಾಲ್ಮೀಕಿಗೆ ನಾನು ನಮಸ್ಕರಿಸುವೆನು. ಸಕಲ ಸಂಕಟ ಕಂಟಕಗಳನ್ನು ದೂರ ಮಾಡಿ ಸರ್ವ ಸಂಪತ್ತನ್ನು ಕೊಡಿಸಿರುವ ಸರ್ವಾನಂದದಾಯಕನಾದ ಶ್ರೀರಾಮಚಂದ್ರನ ಪದತಲೆಗಳಿಗೆ ತಿರುತಿರುಗಿ ಮಣಿಯುವೆನು. ಭವಬೀಜವನ್ನೇ ಸುಡುವ ಸುಖ ಸಂಪತ್ತಿನ ಕರುಣಿಸುವ ಯಮದೂರ್ಧರಿಗೆ ಭಯನುಂಟು ಮಾಡುವ ರಾಮ ರಾಮ ಎಂಬ ಪುಣ್ಯ ನಾಮ ಕೋಶದ ಮಹಿಮೆ ಅಷ್ಟಿಷ್ಟಲ್ಲ. ಯಾರಿಂದ ರಾಮರಕ್ಷಾ ಸಮೂಹವು ಕೊಳ್ಳಲ್ಪಟ್ಟಿತೋ ರಮೇಶನಾದ ರಾಜರತ್ನ ಎನಿಸಿ ಶ್ರೀರಾಮನನ್ನು ನಾನು ಸದಾ ಸ್ಮರಿಸುವೆನು. ಅಂಥ ಶ್ರೀರಾಮನ ಪಾಲಿಗೆ ಜಯವಿರಲಿ ಸದಾ. ರಾಮನ ದಾಸನಾದ ನನಗೆ ಶ್ರೀರಾಮನಲ್ಲದೆ ಬೇರೆ ಆಶ್ರಯವಿಲ್ಲ. ಆದ್ದರಿಂದ ನನ್ನ ಸರ್ವಸ್ವಾದ ಶ್ರೀರಾಮನ ಸ್ಮರಣೆಯಲ್ಲಿ ನನ್ನ ಮನವೆಂದಿಗೂ ಲೀನವಾಗಿರಲಿ. ಶ್ರೀ ಕರುಣಾಳ ರಾಮನ ಕೃಪೆ ನನ್ನ ಕೈ ಹಿಡಿದು ಸದಾ ನನ್ನನ್ನು ಉದ್ಧಾರದ ಹೆದ್ದಾರಿಯಲ್ಲಿ ಮುನ್ನಡೆಸುತ್ತಿರಲಿ. ಈ ಒಂದು ರಾಮನಾಮನ ವಿಷ್ಣುವಿನ ಸಹಸ್ರನಾಮಗಳಿಗೆ ಸರಿಯಾದುದು, ಅಂದರೆ ವಿಷ್ಣು ಸಹಸ್ರನಾಮದಿಂದ ದೊರೆಯುವ ಫಲ ಇದೊಂದೇ ರಾಮನಾಮದಿಂದ ದೊರೆಯುವುದು. ಅಂತ ಸತ್ವಶಾಲಿ ರಾಮನಾಮನು ಒಂದೇ, ನಾನೆಂದಿಗೂ ನನ್ನ ಮನದಲ್ಲಿ ನೆನೆಯುತ್ತಲೇ ಇರುವಂತಾಗಲಿ. ಶ್ರೀ ಬುಧ ಕೌಶಿಕ ರುಚಿಯಿಂದ ವಿರಚಿತವಾದ ಶ್ರೀರಾಮ ರಕ್ಷಾ ಸ್ತೋತ್ರ. ಈ ಒಂದು ರಾಮನಾಮ ವಿಷ್ಣುವಿನ ಸಹಸ್ರನಾಮಗಳಿಗೆ ಸರಿಯಾದುದು,
ಅಂದರೆ ವಿಷ್ಣು ಸಹಸ್ರನಾಮದಿಂದ ದೊರೆಯುವ ಫಲ ಇದೊಂದೇ ರಾಮನಾಮದಿಂದ ದೊರೆಯುವುದು. ಅಂತ ಸತ್ವಶಾಲಿ ರಾಮನಾಮವೆಂದಿಗೂ ನಾನೆಂದಿಗೂ ನನ್ನ ಮನದಲ್ಲಿ ನೆನೆಯುವಂತಾಗಲಿ. ಸತ್ವಶಾಲಿ ರಾಮನು ಶ್ರೀ ಬುಧ ಕೌಶಿತ ಋಷಿಯಿಂದ ವಿರಚಿತವಾದ ಶ್ರೀರಾಮ ರಕ್ಷಾಸ್ತೋತ್ರವು ಇಲ್ಲಿಗೆ ಮುಗಿಯುತ್ತದೆ. ಶ್ರೀ ಸೀತಾರಾಮಚಂದ್ರ ದೇವರಿಗೆ ಇದು ಭಕ್ತಿಪೂರ್ವಕವಾಗಿ ಅರ್ಪಿತವಾಗಲಿ. ರಾಮ್ ಸಿಯಾರಾಮ್ ಸಿಯಾರಾಮ ಜಯ ಜಯ ರಾಮ್ ರಾಮ್ ಸಿಯಾರಾಮ್.